ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ನಾನಾ ಕಾರ್ಯಕ್ರಮಗಳು ಈ ನಾಡಿನ ಶ್ರೀಮಂತಿಕೆಯನ್ನ ಸೊಬಗನ್ನ ಬಿಂಬಿಸ್ತಾ ಇದೆ. ಯುವ ದಸರಾ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ಸಿಕ್ತು, ಅದರ ಝಲಕ್ ನಿಮ್ಮ ಮುಂದೆ. ಮೈಸೂರಲ್ಲಿ ಅದ್ಧೂರಿ ಯುವ ದಸರಾ, ಪುನೀತ್ ಪತ್ನಿ ಅಶ್ವಿನಿ ಅವರಿಂದ ಚಾಲನೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಹಾಕಿರುವ ಬೃಹತ್ ವೇದಿಕೆ, ತನ್ನ ಕಂಠಸಿರಿಯಲ್ಲಿ ಮೋಡಿ ಮಾಡುತ್ತಿರುವ ಗಾಯಕಿ ಶ್ರೇಯಾ ಘೋಷಾಲ್, ಇಂಪಾದ ಗಾಯನವನ್ನು ತಣ್ಣನೆಯ ಗಾಳಿಯಲ್ಲಿ ಕೂತು ಎಂಜಾಯ್ ಮಾಡ್ತಾ ಇರುವ ಸಾವಿರಾರು ಯುವ ಸ್ತೋಮ. ಹೌದು, ಈ ದೃಶ್ಯ ಕಾಣಲು ಸಿಕ್ಕಿದ್ದು ಸಾಂಸ್ಕೃತಿಕ ನಗರಿ ಮೈಸೂರು ನಗರದ ಹೊರವಲಯದ ಉತ್ತನಹಳ್ಳಿ ಬಳಿ ನಡೆದ ಯುವ ದಸರಾ ಕಾರ್ಯಕ್ರಮದಲ್ಲಿ. ಹೌದು, ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿ 3 ದಿನಗಳು ಆಗಿವೆ. ಈ ದಸರೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಯುವ ದಸರಾ ಕಾರ್ಯಕ್ರಮ. ಯುವ ಸ್ತೋಮದ ಅಚ್ಚುಮೆಚ್ಚಿನ ಯುವ ದಸರಾಗೆ ಕಳೆದ ರಾತ್ರಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಾಲನೆ ನೀಡಿದ್ರು. ಇದೇ ಮೊದಲ ಬಾರಿಗೆ ಮಹಾರಾಜ ಕಾಲೇಜು ಮೈದಾನ ಬಿಟ್ಟು ಮೈಸೂರು ನಗರದ ಹೊರವಲಯ ಉತ್ತನಹಳ್ಳಿ ಬಳಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಿ ಯುವ ದಸರಾವನ್ನ ಆಯೋಜನೆ ಮಾಡಲಾಗಿದೆ. 5 ದಿನಗಳು ನಡೆಯುವ ಈ ಯುವ ದಸರಾ ಮೊದಲ ದಿನವೇ ಯುವ ಮನಸ್ಸುಗಳನ್ನ ಕಮಾಲ್ ಮಾಡ್ತು. ಇದು ನಮ್ಮ ನಾಡು, ನಮ್ಮ ಹಬ್ಬ, ಇದನ್ನು ಹೆಮ್ಮೆಯಿಂದ ಆಚರಿಸೋಣ. ಈ ಹಬ್ಬವು ಶ್ರದ್ಧೆ, ಭಕ್ತಿ, ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ. ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ. ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ. ಯುವ ದಸರಾಗೆ ಚಾಲನೆ ಸಿಕ್ಕುತ್ತಿದ್ದಂತೆ ನಟಿಯರಾದ ಜಾನ್ವಿ ಹಾಗೂ ಮಾನ್ವಿತಾ ಟಪ್ಪಾಂಗುಚ್ಚಿ ಹಾಡಿಗೆ ಸಖತ್ತಾಗಿ ಸ್ಟೆಪ್ ಹಾಕಿ ಪಡ್ಡೆ ಯುವಕರನ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದ್ರು. ಇದಾದ ನಂತರ ವೇದಿಕೆಗೆ ಕಿರಿಕ್ ಪಾರ್ಟಿ ಸಿನಿಮಾದ ಕಾಗದದ ದೋಣಿಯಲ್ಲಿ ನಾಕೂರುವ ಹೊತ್ತಾಯಿತೆ ಗೀತೆಯೊಂದಿಗೆ ಬಂದಂತಹ ಗಾಯಕ ವಾಸುಕಿ ವೈಭವ್ ಜನರನ್ನ ರಂಜಿಸಿದ್ರು. ಆರಂಭದಲ್ಲಿ ಹಿಂದಿ ಗೀತೆಗಳೊಂದಿಗೆ ವೇದಿಕೆಗೆ ಬಂದ ಶ್ರೇಯಾ ಘೋಷಾಲ್ ಬಳಿಕ ಕನ್ನಡದ ರೊಮ್ಯಾಂಟಿಕ್ ಹಾಡುಗಳನ್ನ ಹಾಡುವ ಮೂಲಕ ತಣ್ಣನೆಯ ಗಾಳಿಯಲ್ಲಿ ಕೂತಿದ್ದ ಯುವ ಮನಸ್ಸುಗಳಿಗೆ ಮುದ ನೀಡಿದ್ರು. ಘೋಷಾಲ್ ಕಂಠಸಿರಿಯಿಂದ ಮೆಲೋಡಿ ಸಾಂಗುಗಳು ಬಂದರೂ ಸಹ ಇನ್ನೊಂದೆಡೆ ತಮ್ಮ ಕಂಠವನ್ನ ಸೇರಿಸಿ ಕೂತಲ್ಲೇ ಕೈಕಾಲುಗಳನ್ನ ಕುಣಿಸಿದ್ರು. ಇನ್ನು ಶ್ರೇಯಾಗೆ ಅಭಿನಂದನೆ ಸಲ್ಲಿಸಲು ಸಾವಿರಾರು ಸಂಖ್ಯೆಯ ಯುವಸ್ತೋಮ ತಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದು ಡೇ ಆಫ್ ದ ಪಿಕ್ಚರ್ ಆಗಿತ್ತು. ಒಟ್ಟಾರೆ ದಸರಾ ಮಹೋತ್ಸವದಲ್ಲಿ 16 ಕಾರ್ಯಕ್ರಮಗಳು ಇದ್ರು. ಯುವಸ್ತೋಮವನ್ನ ಅಟ್ರಾಕ್ಟ್ ಮಾಡೋದು ಯುವ ದಸರಾ. ಮೊದಲ ದಿನದ ವೇದಿಕೆಯಲ್ಲಿ ಶ್ರೇಯಾ ಘೋಷಾಲ್ ಕಮಾಲ್ ಮಾಡಿದ್ದಾರೆ. ಇಂದು ಸಂಗೀತ ನಿರ್ದೇಶಕ ರವಿ ಬಸರೂರು ತಂಡದ ಮ್ಯೂಸಿಕ್ ಈವೆಂಟ್ ಇದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು.